ಇನ್ಸ್ಟೆಂಟ್ ಮೊಸರೊಡೆ ರೆಡಿ ಇದೆ ನೋಡಿ. ನೀವು ಬೇಸಿಗೆಯಲ್ಲಿ ನಿಮಗೆ ಪ್ರೋಟೀನ್ ಚೆನ್ನಾಗಿರುತ್ತೆ ಅಂದರೆ ತಂಪಾಗಿರುತ್ತೆ ಮೊಸರೊಡೆ. ನೀವು ಬೇಕು ಅಂದಾಗ 10 ನಿಮಿಷದಲ್ಲಿ ಸಡನ್ನಾಗಿ ಮಾಡ್ಬೋದು. ನೀವು ಉದ್ದಿನಬೇಳೆ ನೆನೆ ಹಾಕಬೇಕು, ವೆಯ್ಟ್ ಮಾಡಬೇಕು 2-3 ಗಂಟೆ ಅನ್ನೋ ಒಂದು ಪ್ರಶ್ನೆ ಇಲ್ಲ. ರೆಸಿಪಿ ಏನು, ಹೇಗೆ, ಇನ್ಸ್ಟೆಂಟಾಗಿ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಮಧ್ಯೆ ನಿಮಗೆ ಅಡುಗೆಗೆ ಹೆಲ್ಪ್ ಆಗೋ ಥರ, ರೆಸಿಪೀಸ್ ಹೆಲ್ಪ್ ಆಗೋ ಥರ ನಿಮಗೆ ಟಿಪ್ಸ್ ಇರುತ್ತೆ. ಬನ್ನಿ ರೆಸಿಪಿ ನೋಡೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಚನ್. ನಾನಿವತ್ತು ನಿಮಗೆ ಮೊಸರೊಡೆ ಮಾಡೋದು ಹೇಳ್ಕೊಡ್ತೀನಿ. ಅದು ಇನ್ಸ್ಟೆಂಟಾಗಿ, ನೀವು ಉದ್ದಿನಬೇಳೆ ನೆನೆ ಹಾಕೋ ಆಗಿಲ್ಲ, ಉದ್ದಿನಬೇಳೆನ ನೆನೆ ಹಾಕಿ 3 ಗಂಟೆ ವೆಯ್ಟ್ ಮಾಡಿ ಮೊಸರೊಡೆ ಮಾಡಬೇಕು ಅನ್ನೋ ಆಗಿಲ್ಲ. ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳೋಕ್ಕಿಂತ ಮುಂಚೆ, ರೆಸಿಪಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ರೆಸಿಪಿ ನೋಡೋಣ. ಇನ್ಸ್ಟೆಂಟಾಗಿ ಮೊಸರೊಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1/2 ಕೆಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನಿದು ಹುರಿಯೋಕೆ ಹಾಕ್ತಾ ಇದ್ದೀನಿ. ಮೊಸರೊಡೆ ಮಾಡಬೇಕು ಅಂದರೆ ನಾವು ನೆನೆ ಹಾಕಬೇಕು 2-3 ಅವರ್ಸು, ಆಮೇಲೆ ಅದು ರುಬ್ಬಬೇಕು ಅಂದರೆ ವೆಯ್ಟ್ ಮಾಡಬೇಕು. ಈಗ ನೋಡಿ, ಇನ್ಸ್ಟೆಂಟಾಗಿ ನೀವು ಯಾವಾಗ ನೆನೆಸ್ಕೊತೀರಿ ಅವಾಗ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಲಿ, ಯಾವುದಾದ್ರೂ ಯಾರಾದರೂ ನೆಂಟರು ಬಂದಾಗ ಸಡನ್ನಾಗಿ ಏನಾದರೂ ಮಾಡಬೇಕು ಸ್ನ್ಯಾಕ್ಸ್ ಆಗಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇದು ಮಾಡ್ಬೋದು ಇನ್ಸ್ಟೆಂಟಾಗಿ. ಅದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಟೈಮ್ ಹಿಡಿಯಲ್ಲ, 10-15 ನಿಮಿಷದಲ್ಲಿ ಆಗಿಬಿಡುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಉದ್ದಿನಬೇಳೆನ 1-2-3 ಕೆಜಿ ಈ ಥರ ಹುರಿದು ಮಿಲ್ಲಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ. ಬೇಕು ಅಂದಾಗ ನೀವು ತೊಗೊಂಡು ಪೌಡ್ರು ಆರಾಮಾಗಿ ಮಾಡ್ಕೋಬೋದು. ಇನ್ನೂ ತುಂಬ ಫಾಸ್ಟಾಗಿ ಆಗುತ್ತೆ, ಸಡನ್ನಾಗಿ ಕಲಿಸ್ಬೋದು, ಸಡನ್ನಾಗಿ ಮಾಡ್ಬೋದು. ಅದು ಇನ್ಸ್ಟೆಂಟಾಗಿ ನಿಮಗೆ ಏನು ಹಾಕಿ ಕಲಿಸ್ಬೇಕು, ಹೇಗೆ ಮಾಡಬೇಕು, ಅದು ಮ್ಯಾರಿನೇಟ್ ಆಗುತ್ತಾ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಇದು ಕೆಂಪಾಗೋವರೆಗೂ ಬೇಡ, ಕ್ಲೀನಾಗಿ ನೋಡಿ ಘಮ್ ಅಂತ ವಾಸನೆ ಬರೋವರೆಗೂ ನಾವು ಹುರಿಬೇಕು. ಈ ಲೆವೆಲ್ನಲ್ಲಿ ಹುರಿಬೇಕು. ಈಗ ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ. ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇದು ಮಿಲ್ಲಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೀಗ ಮಿಕ್ಸಿಲೇ ಮಾಡಿದ್ದೀನಿ, 1/2 ಕೆಜಿ ಅಷ್ಟೇ. ನೋಡಿ, ಫೈನ್ ಪೌಡ್ರ್ ಮಾಡಬೇಕಷ್ಟೇ. ಈಗ ನಾನಿದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತೀನಿ. ಇನ್ಸ್ಟೆಂಟಾಗಿ ಉದ್ದಿನಬೇಳೆಗೆ ಏನು ಹಾಕಿ ಕಲಿಸ್ತೀನಿ ಅಂತ ನೋಡಿ. ಚಿಟಿಕಿ ಸೋಡಾ, 1/2 ಸ್ಪೂನಷ್ಟು ಉಪ್ಪು. ಇದು ಫಸ್ಟೇ ಮಿಕ್ಸ್ ಮಾಡಬೇಕು, ಯಾಕಂದರೆ ನಾವು ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ ಸರಿಯಾಗಿ, ಉಪ್ಪು ಒಂದೇ ಕಡೆ ಉಳ್ಕೊಂಡ್ಬಿಡುತ್ತೆ. ಈಗ ಮಿಕ್ಸ್ ಆಗಿದೆ. ಇದು 1/2 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಪೂರ್ತಿ ಹಾಕಿದ್ದೀನಿ. ಸ್ವಲ್ಪ ನೀರು, 1-2 ಸ್ಪೂನ್ ಅಷ್ಟೇ. ಈ ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. 1/2 ಲೀಟ್ರ್ ಹಿಟ್ಟಿಗೆ ಅಂದರೆ 1/2 ಲೀಟ್ರ್ ಉದ್ದಿನಬೇಳೆನ ಹುರಿದು ನಾವು ಪುಡಿ ಮಾಡಿರ್ತೀವಲ್ಲ ಆ ಹಿಟ್ಟಿಗೆ 1/2 ಲೀಟ್ರ್ ಮೊಸರು, ನಂದಿನಿ ಮೊಸರು. ಅದಕ್ಕೆ ಉಪ್ಪು, ಸೋಡಾ ಹಾಕಿ ಈಗ ಇದು 1-5 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. ನೋಡಿ, ಅಕಸ್ಮಾತ್ ನಿಮಗೆ 1/2 ಲೀಟ್ರ್ ಮೊಸರು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂದು ಚಿಕ್ಕ ಒಂದು ಟೀ ಕಾಫಿ ಲೋಟದಲ್ಲಿ 1/2 ಲೋಟ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಗ್ರೀನ್ ಚಟ್ನಿಗೆ ನಾನು ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಗ್ರೀನ್ ಚಟ್ನಿ ಅಂದರೆ ಖಾರ ಚಟ್ನಿ. ನೋಡಿ, ಹುರುಗಡಲೆ 1-2 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು 1 ಸ್ವಲ್ಪ, ಸ್ವಲ್ಪ ಸಾಲ್ಟು. ನಾವು ಉದ್ದಿನ ವಡೆಗೂ ಸಾಲ್ಟ್ ಹಾಕಿರ್ತೀವಿ, ಚಟ್ನಿಲೂ ಸಾಲ್ಟ್ ಇರುತ್ತೆ, ಅದಕ್ಕೆ ಸ್ವಲ್ಪ ಎರಡು ಬ್ಯಾಲೆನ್ಸ್ ಮಾಡಿ ನೋಡಿ ಹಾಕ್ಕೋಬೇಕು. ಈಗ ನಾನಿದು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈಗ ಇಟ್ಟು 5-10 ನಿಮಿಷ ಆಗಿದೆ. ನೋಡಿ, ಇಟ್ಟರು ಚೆನ್ನಾಗಾಗಿದೆ. ಈಗ ಎಣ್ಣೆ ಕಾಯಿಸೋಣ. ನೋಡಿ, ಇವತ್ತಿನ ಟಿಪ್ಸ್ ನಿಮಗೆ, ಉದ್ದಿನಬೇಳೆನ ನೀವು 3 ಗಂಟೆ ನೆನೆಸಿ ಉದ್ದಿನ ವಡೆ ಮಾಡಬೇಕಾದ್ರೆ ನೀವು ಸೋಡಾ ಹಾಕಬೇಕಾಗಿಲ್ಲ. ನೀವು ಇನ್ಸ್ಟೆಂಟಾಗಿ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಾನು ತೋರಿಸ್ತಿದ್ದೀನಲ್ಲ ಆ ಒಂದು ರೆಸಿಪಿನ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು ಸೋಡಾ ಹಾಕಬೇಕಾಗುತ್ತೆ. 1/2 ಲೀಟ್ರಷ್ಟು
ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡೋಣ. ಒಂದು ಸ್ವಲ್ಪ ಹಾಕಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನೋಡಿ, ನಾನು ಗೋಲಿ ಬಜೆ ಥರ ಹಾಕ್ತಾ ಇದ್ದೀನಿ, ರೌಂಡ್ ರೌಂಡಾಗಿ. ಅಂದರೆ ಮೊಸರೊಳಗೆ ಅದು ಕಟ್ ಮಾಡಿ ತಿನ್ನೋಕೆ ಚೆನ್ನಾಗಿರುತ್ತೆ. ಫ್ಲೇಮ್ ಕಮ್ಮಿ ಮಾಡಬೇಕು, ಫ್ಲೇಮ್ ಕಮ್ಮಿಲೇ ಇದು ಆಗಬೇಕು. ಯಾಕಂದರೆ ಒಳಗಡೆ ಬೇಯಬೇಕು ಅಂದರೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಉದ್ದಿನ ವಡೆ ಹೊರಗಡೆ ಬೇಯುತ್ತೆ, ಒಳಗಡೆ ಬೇಯಲ್ಲ. ತಿರುಗಿಸೋಣ ಸ್ವಲ್ಪ, ಎಲ್ಲ ಇನ್ನೊಂದು ಸೈಡ್ಗೆ ಬ್ರೌನ್ ಆಗೋವರೆಗೂ. ನೋಡಿ ಫ್ಲಫಿ ಬಂದಿದೆ, ನೋಡಿ ತುಂಬ ಟೇಸ್ಟ್ ಇರುತ್ತೆ. ಈಗ ಬೇಸಿಗೆಯಲ್ಲಿ ಇದು ತಂಪು ಇರುತ್ತೆ, ಪ್ರೋಟೀನು ಇರುತ್ತೆ. ಅದಕ್ಕೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ. ಕೆಲವರು ಉದ್ದಿನ ಬೇಳೆ ನೆನೆ ಹಾಕೋಕ್ಕೆ ಮರ್ತೋಗ್ಬಿಡ್ತೀವಿ, ಆಮೇಲೆ ಅದು ರುಬ್ಬಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು. ಹಾಗಾಗಿ ಒಂದು ಸ್ವಲ್ಪ ಲೆಂತಿ ಪ್ರೋಸೆಸ್ ಯಾವುದಿದೆ ಅದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡಿಬಿಡ್ತೀವಿ ಮನೇಲಿ. ಅದಕ್ಕೆ ಇಂಥ ಇನ್ಸ್ಟೆಂಟ್ ಎಲ್ಲ ಇದ್ದರೆ ಸಡನ್ನಾಗಿ ಮಾಡ್ಬೋದು, ಬೇಜಾರಾಗಲ್ಲ. ನೋಡಿ ಫ್ಲೇಮ್ ಕಮ್ಮಿ ಮಾಡಿದ್ದೀನಿ ನಾನು, ಒಳಗಡೆ ಎಲ್ಲ ನೀಟಾಗಿ ಬೇಯಲಿ ಅಂತ. ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು. ನೀವಿನ್ನೂ ಮಿಲ್ ಮಾಡ್ಕೊಂಡ್ರೆ ಇನ್ನೂ ಈಸಿ ನಿಮಗೆ. ನೋಡಿ ಈಗ ಬ್ರೌನ್ ಆಗಿದೆ, ಈಗ ನಾನು ತೆಗಿತೀನಿ. ಹೀಗೆ ನಾನು ಎಲ್ಲ ವಡೆನೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡೋ ವಿಧಾನ ನಾವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ನಿಮಗೆ ಫ್ಲಫಿನೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಈಗ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ. ಈಗ ಫ್ರೈ ಮಾಡಿ ಆಯಿತು. ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ನೀರಿಗೆ ಕಾಲು ಚಮಚ ಉಪ್ಪು, ಕಾಲು ಚಮಚ ಸಕ್ಕರೆ, ಇದನ್ನು ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಯಿತು. ಈಗ ಇದಕ್ಕೆ ವಡೆ ನೋಡಿ ಎಷ್ಟು ಫ್ಲಫಿ ಬಂದಿದೆ, ಇನ್ಸ್ಟೆಂಟಾಗಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಒಳಗಡೆ ತುಂಬ ಚೆನ್ನಾಗಿರುತ್ತೆ. ನೀವು ನೆನೆಸ್ಕೊಂಡಾಗ ತಕ್ಷಣ ಸಡನ್ನಾಗಿ ಮಾಡ್ಬೋದು ಹಿಟ್ಟು ರೆಡಿ ಇದ್ದರೆ. ಹಿಟ್ಟು ರೆಡಿ ಇಲ್ಲ ಅಂತ ಹೇಳಿದ್ರೆ ನೀವು ನಾನು ಮಾಡೋದ್ನಲ್ಲ ಆ ಥರನೂ ಮಾಡ್ಕೋಬೋದು. ಈಗ ನಾನು ಈ ವಡೆನೆಲ್ಲ ಈ ಸಕ್ಕರೆ ಉಪ್ಪಿನ ನೀರಲ್ಲಿ ಹಾಕ್ತಾ ಇದ್ದೀನಿ. ಒಂದು ನಿಮಿಷ ಅಷ್ಟೇ ಡಿಪ್ ಮಾಡಬೇಕು, ಯಾಕಂದರೆ ನಮಗೆ ಮೊಸರುಡೆಯಲ್ಲಿ ನಾವು ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ನೀರಲ್ಲಿ ಈ ಥರ ಒಂದು ನಿಮಿಷ ನೆನೆ ಹಾಕಬೇಕು. ಅದು ನೀರೆಲ್ಲ ಅಬ್ಸರ್ವ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾಕೆ ಈ ಪ್ರೋಸೆಸ್ ಮಾಡ್ತೀವಿ ಅಂತ ಮೊಸರುಡೆಗೆ. ಇದು ಎರಡು ನಿಮಿಷ ಅಷ್ಟೇ ಬಿಡೋಣ. ನೋಡಿ ಈಗ ಎರಡು ನಿಮಿಷ ಆಗಿದೆ, ಈ ಥರ ಇದು ಓಪನ್ ಆಗುತ್ತೆ. ನೋಡಿ ಇದಕ್ಕೆ ನೀರೆಲ್ಲ ಹಾಕೋದು. ಈಗ ನಾವು ಈ ಪ್ರೋಸೆಸ್ ಮಾಡಿ ನಾವು ಮೊಸರೊಡೆಗೆ ನಾವು ಒಬ್ಬರಿಗೆ ಸರ್ವ್ ಮಾಡಿದ್ರೆ ಹಿಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಡಿಪ್ ಮಾಡಿದ್ವಲ್ಲ ವಡೆ, ಅದೆಲ್ಲ ತೆಗೆದು ಇದಕ್ಕೆ ಜೋಡಿಸ್ತಾ ಇದ್ದೀನಿ. ನೋಡಿ ಡಿಪ್ ಮಾಡಿರೋ ವಡೆ ಎಲ್ಲ ಹಾಕಿದ್ದೀನಿ. ಈಗ ಒಂದು ಬೌಲ್ ಮೊಸರು ತೊಗೊಂಡಿದ್ದೀನಿ, ಬೇಕು ಅಂದರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ಇದು ಇಬ್ಬರಿಗೆ ಸರ್ವ್ ಮಾಡ್ಬೋದು. ನೀವು ಖಾರ ಚಟ್ನಿ ರುಬ್ಬಿದ್ವಲ್ಲ, ತುಂಬ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ, ಅದು ನಾವು ಈ ಥರ ಕೈಯಲ್ಲೇ ಹಾಕಬೇಕು. ಈ ರಂಗೋಲೆ ಬಿಡ್ತೀವಲ್ಲ ಆ ಥರ ಸ್ಪೂನಲ್ಲಿ ಹಾಕಕ್ಕೆ ಹೋಗಬಾರ್ದು. ಇದು ಪೆಪ್ಪರ್ ಪುಡಿ, ನೋಡಿ ಖಾರ ಬೂಂದಿ. ಸೊ ಸ್ವಲ್ಪ ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದು ಸರ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬೇಕು, ಆವಾಗಲೇ ಆ ಅಡುಗೆ ಮಾಡಿದವ್ರಿಗೂ ಖುಷಿಯಾಗೋದು. ಮೊಸರೊಡೆ ರೆಡಿ ಇದೆ.
ನೋಡಿ ನಾನು ಇದು ಒಬ್ಬರಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಅದು ಡಿಪ್ ಮಾಡಿದ್ವಲ್ಲ ನಾವು ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ವಡೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ನೋಡಿ ಮೊಸರು ವಡೆ ತುಂಬ ಟೇಸ್ಟ್ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ಸ್ಟೆಂಟಾಗಿ ತುಂಬ ಟೈಮ್ ಹಿಡಿಯಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಇವನಿಗೆ ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಟೇಸ್ಟ್ ಮಾಡ್ತಾ ಇದ್ದಾನೆ ಹೇಗಿದೆ ಚಿಂತಾ ಸೂಪರ್ ಆಗಿದೆ ಟ್ರೈ ಮಾಡಿ ಸೂಪರ್ ಆಗಿದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿದ್ರಲ್ಲ ಎಷ್ಟು ಟೇಸ್ಟಿ ಆಗಿದೆ ಎಷ್ಟು ಎಮ್ಮೆ ಆಗಿದೆ ಸಡನ್ ಆಗಿ ನೀವು ನೆನೆಸ್ಕೊಂಬಿಟ್ಟಾಗಲೇ ಮಾಡಿಬಿಡ್ಬೋದು 10 ನಿಮಿಷದಲ್ಲಿ ಆ ಥರ ಹೇಳ್ಕೊಟ್ಟಿದ್ದೀನಿ ಹೀಗೆ ನಿಮಗೆ ಶಾರ್ಟ್ ಟೈಮಲ್ಲಿ ಮಾಡೋವಂಥ ಇನ್ಸ್ಟೆಂಟಾಗಿ ಮಾಡೋವಂಥ ಒಂದು ರೆಸಿಪೀಸ್ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಮತ್ತೆ ನಾಳೆ ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು